ಇನ್ನೊಂದ್ ಕೇಸಲ್ಲಿ ಚಾನಲ್ ನವ್ರನ್ನೆಲ್ಲ ಹಿಡ್ದು ಕರೆದು ಬಿಟ್ಟಿದ್ದೆ, ಆರಾರು ತಿಂಗಳು ಆಗ್ತೀನಿ ನೋಡಿ ಒಳಗೆ ಸಾಬ್ ಮೀಡಿಯಾಟ್ರೆ, ನಮ್ಮಲ್ಲೇ ಮೊದಲು ಅಂತ. ಏನ್ ಹೆಣ ಬೀಳೋದೆ, ನಿಮ್ಮಲ್ಲೇ ಮೊದಲು ಹೆಣ ಬೀಳೋದೆ ಅಂತ ಮಾಡ್ತೀವಿ, ಬ್ಯಾರಿಕೇಡ್ ಮುರುಗ್ ಒಳಗ್ ಬರ್ತೀವಿ ಅಂತ ಮೀಡಿಯಾದವ್ರೆ ಕೇಳ್ತಾರೆ ಅಂತ. ಅವ್ರಿಗೆ ಹೇಳು ಇಂತ ಜಡ್ಜ್ ಹೇಳಿದ್ದಾರೆ ಅಂತ. ಅವ್ರೇನು ಮಾತಾಡಲ್ಲ, ಸುಮ್ಮನಾಗ್ ಬಿಡ್ತಾರೆ. ತಾಯಿ ತಂದೆ ಬಂದಿದ್ರು, ಚಿಕ್ಕ ಹುಡುಗಿ ಒಂದ್ 7-8 ವರ್ಷ ಇರ್ಬೋದು, ಏನಮ್ಮ ಈ ತರದೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಿಲ್ಲ ಏನು ಈ ತರದೆಲ್ಲ ಅಂತ. ಸರ್ ಅವೆಲ್ಲ ನಮಗ್ ಗೊತ್ತಿಲ್ಲ, 3 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ ಅಂತ ಹೇಳಿದ್ರೆ ಹಿಂಗ್ ಕಂಪ್ಲೇಂಟ್ ಕೊಟ್ರೆ ಅದಕ್ಕೆ ಹಾಕಿದೀನಿ ಅಂದ್ರು. ಲುಕ್ ಅಟ್ ದಿಸ್ ಟೈಪ್ ಆಫ್ ಕೇಸಸ್. ಶಿ ಸೆಟ್ ಸೋ ಶಿ ದಿ ಕಂಪ್ಲೇಂಟ್, ಮತ್ತಿವೆಲ್ಲ ಹೇಳಿದಾರಲ್ಲ ಅಮ್ಮ ಅವೆಲ್ಲ ಅಂತದ್ದೆಲ್ಲ ಏನಾಗಿಲ್ಲ ಅಂತ. ಮತ್ತೆ ಹಿಂಗೆಲ್ಲ ಹೇಳಿದ್ರಲ್ಲ ಅಮ್ಮ ಅಂದ್ರೆ ಪೊಲೀಸ್ನವ್ರು ಹೇಳಿದ್ರೆ ಹಿಂಗೆಲ್ಲ ಬರೆದ್ರೆ 3 ಲಕ್ಷ ರೂಪಾಯಿ ದುಡ್ಡು ಬರುತ್ತೆ ಸಮಾಜ ಕಲ್ಯಾಣ ಇಲಾಖೆಯಿಂದ. ಅರ್ಥ ಆಯ್ತಲ್ಲ ನಿಮ್ಗೆ, ನೀವ್ ಯಾವ್ದೇ ಕಾಯ್ದೆ ತಗೊಂಬಂದ್ರು ಅಂತ. ಐ ಕಾಲ್ ದಿ SP, ನಾವ್ ಈ ದಿ ಕಮಿಷನರ್ ಇನ್ ಸಮ್ ಅದರ್ ಪ್ಲೇಸ್. ಒಳ್ಳೆ ಹುಡುಗ, ಇನ್ನು ಯಂಗ್ಸ್ಟರು, ಚೆನ್ನಾಗಿ ಮಾಡೋ ಅಂತ ಹುಮ್ಮಸ್ಸು ಎಲ್ಲ ಇತ್ತು. SP ಕರೆದು ಡಿಪೋಸಿಷನ್ ಕೊಟ್ಟು ತೋರಿಸ್ದೆ, ಅದ್ ಯಾರು ಈ ತರ ಹೇಳಿದವ್ರು ನೋಡಿ ಕಾಯ್ದೆನ ಹಿಂಗ್ ದುರುಪಯೋಗ ಮಾಡ್ಕೊಳಕ್ಕೆ ಅಂತ. ಸೊ ನಿಮ್ ಪೋಕ್ಸೋ ಎಲ್ಲಿಗೆ ಬಂದ್ ನಲ್ಲಿ ತಲುಪ್ತೀಗ? ಎಲ್ಲಾ ಕಾನೂನು ಮಿಸ್ ಯೂಸ್ ಆಗೇ ಆಗುತ್ತೆ. ನಾನು ಹೇಳಿದೆ ಅಮ್ಮ ನೋಡಿ, ಇವಾಗ ನಾನು ಏನಾದ್ರು ಅವ್ನಿಗೆ ಶಿಕ್ಷೆ ಕೊಟ್ಬಿಟ್ಟು ಜಜ್ಮೆಂಟ್ ಕೊಟ್ಬಿಟ್ರೆ ನಿನ್ ಜನ್ಮೇಪಿ ನಿನ್ ಮಗಳಿಗೆ ಮದ್ವೆ ಆಗಲ್ಲ ಅಂದೆ. ಯಾಕೆಂದ್ರೆ ಇವನ್ ಪ್ರತಿ ಸರ್ತಿ ಬಂದು ಯಾವ ಸಂಬಂಧ ಬಂದ್ರೆ ಇದನ್ನ ಕೊಟ್ಬಿಟ್ಟು ಹೋಗ್ತಾನೆ ಕಾಫಿ. ನಾನು ಯಾವ್ದೋ ಒಂದು ಅನಂತ್ನಾಗ್ ಪಿಕ್ಚರ್, ಐ ಥಿಂಕ್ ಲಕ್ಷ್ಮಿನೋ ಯಾರೋ ಇರ್ತಾಳೆ ಅಲ್ಲಿ, ಇದು ಇದು ಏನೋ ಹೀರೋಯಿನ್ ಒಂದು, ಯಾರೋ ಅರ್ಚಕರ ಮಗಳ ಮದುವೆ ಮಗಳೋ ಏನೋ ಅವಳು. ಅವ್ರಿಗೆ ಬಂದ್ರೆ ಟೈಲರು ಮತ್ತೆ ಇನ್ನೊಬ್ಬ ಇರ್ತಾನಲ್ಲ ಅಯೋಗ್ಯ ಮುದುಕ, ಮುದುಕ ಮುಸ್ಲಿ ಕೃಷ್ಣಮೂರ್ತಿ, ಆ ಟೈಲರ್ ಡಿಂಗ್ರಿ ನಾಗರಾಜ ಇರ್ಬೋದು. ಇವರಿಬ್ರು ಕೂತ್ಕೊಂಡು ಅದ್ ಯಾರು ಸಂಬಂಧ ಬಂತು ಅಂತಂದ್ರೆ ಅವ್ರ ಸರಿ ಇಲ್ಲ ಅಂತ ಹೇಳಿ ಕಳ್ಸ್ಬಿಡುದು. ನಡತೆ ಸರಿ ಇಲ್ಲ ಹುಡುಗಿಗೆ ಅಂತ ಈಗ ಪ್ರೂಫೇ ಕೊಟ್ಬಿಟ್ಟಿರ್ತೀವಲ್ಲ ಕೋರ್ಟ್ ಇಂದ, ಸರ್ಟಿಫೈಡ್ ಕಾಪಿ. ವಾಟ್ ಡು ಯು ಡೂ ದೆನ್? ಹಾಗೆಲ್ಲ ಬರೀತಿದ್ರು ಹೆಸರು ಕುಲ ಗೋತ್ರ. ಎಷ್ಟ್ರ ಮಟ್ಟಿಗೆ ಕಾಯ್ದೆ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಆ ಹುಡುಗಿದು ಯೂನಿಫಾರ್ಮ್ ಕೂಡ ತೋರಿಸ್ಕೊಡ್ದು ಟಿವಿನಲ್ಲಿ. ಯಾಕಂದ್ರೆ ಇಂಥ ಸ್ಕೂಲ್ ಅಂತ ಗೊತ್ತಾಗ್ಬಿಟ್ರೆ ಐಡೆಂಟಿಟಿ ಗೊತ್ತಾಗ್ಬಿಡ್ಬಹುದು ಅಂತ. ಅಷ್ಟರ ಮಟ್ಟಿಗೆ ಪ್ರೊಟೆಕ್ಷನ್ ಮಾಡಿದ್ದಾರೆ ಕಾಯ್ದೆ ಒಳಗಡೆಗೆ, ವಿಕ್ಟಿಮ್ ಪ್ರೊಟೆಕ್ಷನ್ ಯಾರು ಫಾಲೋ ಮಾಡ್ತಾ ಇದ್ದಾರೆ? ಇನ್ನೊಂದು ಕೇಸಲ್ಲಿ ಚಾನಲ್ನವ್ರನ್ನೆಲ್ಲ ಹಿಡ್ದು ಕರೆದು ಬಿಟ್ಟಿದ್ದೆ, 6 ತಿಂಗಳು ಆಗ್ತೀನಿ ನೋಡಿ ಒಳಗೆ ಸಾಬ್ ಮೀಡಿಯಾ ಟ್ರಯಲ್. ತುಂಬಾ ಕೇಸ್ನಲ್ಲಿ ಹೇಳ್ತೀನಿ, ತಪ್ಪಂತ ನಾನು ಹೇಳಲ್ಲ, ಮಾಹಿತಿ ಕೊಡಬೇಕು, ಜನಸಾಮಾನ್ಯರಿಗೆ ಮಾಹಿತಿ ಇರಬೇಕು. ಅದಕ್ಕೆ ಅವರ ನಮ್ಮ ಮಾಧ್ಯಮದವರ ಜವಾಬ್ದಾರಿ ಇದೆ. ತುಂಬಾ ಕೆಲವು ಚಾನೆಲ್ನವರು ಕೆಲವು ಪೇಪರ್ನವರು ಅದನ್ನ ಬಹಳ ಗುರುತರವಾಗಿ ಅದನ್ನ ಫಾಲೋ ಮಾಡಿ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಕೆಲವು ಮಾಧ್ಯಮದವರು ಸಂಯಮ ಇಟ್ಕೊಂಡಿದ್ದಾರೆ, ವೆಲ್ ವಿತ್ ಇನ್ ದಿ 4 ಕಾರ್ನರ್ಸ್. ಅನ್ಫಾರ್ಚುನೇಟ್ಲಿ ದಿಸ್ TRP ಬಿಸ್ನೆಸ್ ಇಸ್ ದೇರ್ ಯು ಸಿ. ನಮ್ಮಲ್ಲೇ ಮೊದಲು ಅಂತ. ಏನು ಹೆಣ ಬೀಳೋದೆ, ನಿಮ್ಮಲ್ಲೇ ಮೊದಲು ಹೆಣ ಬೀಳೋದೆ ಅಂತ. ಈಗ ಯಾಕೋ ಇದ್ದಕ್ಕಿದ್ದಂಗೆ ಕಮ್ಮಿ ಆಗ್ಬಿಟ್ಟಿದೆ. ಅವಾಗ ಶುರು ಆಗೋದು 7 ಗಂಟೆಗೆ ಪೊಲೀಸ್ ಲಾಠಿ, ಪೊಲೀಸ್ ಟೋಪಿ, ಪೊಲೀಸ್ ಬೆಲ್ಟ್ ಅಂತ ಅರ್ಧ ಗಂಟೆಗೆ. ಅದನ್ನ ಇವನು ಊಟ ಕೈಲಿ ಇಟ್ಕೊಂಡ್ಬಿಡ್ಬೇಕು. ಅಲ್ಲೊಂದು ಹೆಣ ಬಿದ್ರೆ ಒಳಗಿಳಿಯುತ್ತಿದ್ದು ಟೀಮ್ ಅಂತ ಕೂತಿರ್ತಾನಲ್ಲ, ಅರ್ಧ ಗಂಟೆಗೆ ಚಾನೆಲ್ ಚೇಂಜ್ ಮಾಡ್ತಾನಲ್ಲ, ಆ ಹೆಣನ ವಿಕಾರವಾಗಿ ತೋರಿಸ್ತಾನಲ್ಲ, ತೋರಿಸ್ಕೂಡ್ದು. ಎಲ್ಲಿದೆ? ಏನಿಲ್ಲ ಹೇಳಿದ್ರೆ ಕಾನೂನೇ ಇಲ್ಲ ನಿಮ್ಗೆ ಅವ್ರ ಮೇಲೆ ಆ ತರ ಏನಾದ್ರು ಅಂಕುಶ ಹಾಕೋದಕ್ಕೆ. ಇದಿದೆ ಅದೆಲ್ಲ ಆಗಿ 2 ಹೆಣ ಬಿದ್ದಿದ್ದಾದ್ಮೇಲೆ ಊಟ ಸೇರುತ್ತೆ ಒಳಗೆ, ಆಯ್ತು ಇವತ್ತು ಸಂಪನ್ನವಾಯ್ತು. ಸೊ ನೀವು ಊಟ ಮಾಡುವಾಗ್ಲೇ ಈ ತರ ನೆಗೆಟಿವ್ ಫೀಲಿಂಗ್ಸ್ ಇಟ್ಕೊಂಡು ಊಟ ಮಾಡಿದ್ರೆ ನಾಳೆ ಬೆಳಗ್ಗೆ ಅದು ಏನಾಗ್ಬೇಕು ಮುಂದಕ್ಕೆ? ಅಂಡ್ ಇಟ್ ಈಸ್ ಎಕ್ಸ್ಪೋಸ್ ಟು ದಿ ಚಿಲ್ಡ್ರನ್. ಅದಕ್ಕೆ ನೋಡಿ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಮಾಡಬೇಕು ಅಂತ ಅಜ್ಜಿ ನಮ್ಮ ಮೊಮ್ಮಗ 13 ವರ್ಷದವನು ಅವನ ಫ್ರೆಂಡ್ ಜೊತೆ ಸೇರಿ ಕುತ್ತಿಗೆ ಕುಯ್ದು ಎತ್ಕೊಂಡೋಗ್ಬಿಟ್ಟು ಚಿನ್ನದ ಸರನ್ನ ಕ್ರೆಡಿಟ್ ಕಾರ್ಡ್ ರೀಪೇಮೆಂಟ್ ಮಾಡ್ಬಿಟ್ಟ.
ವಾಟ್ ಆರ್ ಯು ಟೆಲ್ಲಿಂಗ್ ದಿ ಸೊಸೈಟಿ? ಆ ಹುಡುಗನ್ ಕೇಳ್ತಾರೆ ಜುವೆನೈಲ್ ಜಸ್ಟಿಸ್ ಬೋರ್ಡ್ ನಲ್ಲಿ, ನಿಂಗೆ ಇದಕ್ಕೆಲ್ಲ ಐಡಿಯಾ ಹೆಂಗ್ ಬಂತು ಅಂತ. ನಾನು ಇಂಥದ್ದೊಂದು ಚಾನೆಲ್ ನಲ್ಲಿ ಇಂಥ ಪ್ರೋಗ್ರಾಮ್ ನೋಡಿದೆ, ಅದರಲ್ಲೂ ಹಿಂಗೆ ಮಾಡಿದ್ದ, ನಾವ್ ಯಾಕೆ ಮಾಡಬಾರ್ದು ಅಂತ ಮಾಡಿದ್ವಿ ಅಂತ. ವಾಟ್ ಆರ್ ಯು ಟ್ರೈಂಗ್ ಟು ಸೇ ದೆನ್? ಸಿ ದೀಸ್ ಆರ್ ಆಲ್ ದಿ ಪ್ರಾಬ್ಲಮ್ಸ್ ದಟ್ ಆರ್ ದೇರ್. ಹಾಗಾಗಿ ಕಾಯ್ದೆ ಒಳಗಡೆ ತರಬೇಕು ಅವ್ರಿಗೆ. ಅವ್ರಿಗೆ ಎಲ್ಲಾರು ಹಾಗೆ ಮಾಡ್ತಾರೆ ಅಂತ ನಾವು ಹೇಳಕ್ಕಾಗಲ್ಲ, ಜನರಲೈಸ್ ಮಾಡಲ್ಲ. ಇನ್ಫ್ಯಾಕ್ಟ್ ದೇರ್ ವರ್ ಮೆನಿ ಚಾನೆಲ್ ಫ್ರೆಂಡ್ಸ್ ಅಂಡ್ ಅದರ್ಸ್ ಹೂ ಆರ್ ಸಿಟಿಂಗ್ ಇನ್ ಮೈ ಕೋರ್ಟ್. ಆ ಸಿಟಿ ಸಿವಿಲ್ ಕೋರ್ಟ್ ಗಲಾಟೆ ಆಗ್ಬಿಟ್ಟ ಮೇಲೆ ಅವ್ರು ಯಾರು ಬರ್ತಿರ್ಲಿಲ್ಲ. ವೆನ್ ಐ ವಾಸ್ ಟ್ರಾನ್ಸ್ಫರ್ಡ್ ಫ್ರಮ್ ಕಾರ್ವಾರ್ ಟು ಬ್ಯಾಂಗ್ಳೂರ್ ಟು ಪ್ರೊಸೀಡ್ ಓವರ್ ದಟ್ ಸಿ ಬಿ ಐ ಕೋರ್ಟ್ ಜಡ್ಜ್, ದೇ ರಿಕ್ವೆಸ್ಟೆಡ್ ಸರ್ ನಮ್ಗೆ ಒಳಗೆ ಬರೋದಕ್ಕೆ ಏನು ಇಲ್ಲ ಅಂತ. ನಮ್ಮ ಹೈಕೋರ್ಟಿಂದ ನಾವು ಮಾಡಿದೀವಿ, ಈಗ ಅವ್ರಿಗೊಂದು ಜಾಗ ಕೊಡಬೇಕು ಅಂತ. ಇನ್ನೂ ಕೊಟ್ಟಿಲ್ಲ ನಾವು, ಮಾಡಿದೀವಿ ನಾವು ಈಗ ಅದನ್ನ. ಎಲ್ಲಿ ಜಾಗ ಕೊಡ್ಬೇಕು ಅವ್ರಿಗೆ, ಅವ್ರು ಎಲ್ಲಿ ಕೂತ್ಕೋಬೇಕು, ಏನ್ ಮಾಡ್ಬೇಕು, ಒಂದು ರೆಗ್ಯುಲರ್ ಆಗಿ ತಿಳ್ಕೊಳ್ಬೇಕು ಅಂತೆಲ್ಲ, ಬ್ರೀಫಿಂಗು ಎಲ್ಲ. ಹನುಮಂತರಾಯರ್ಗೆ ಇದ್ರಲ್ಲ ಆ ಕೇಸ್ ನೋಡ ಕೇಳಿ, ವಿ ಕಂಡಕ್ಟೆಡ್ ಒನ್ ಕೇಸ್ ಇನ್ ದಿ ಜೈಲ್. ಜೈಲಲ್ಲಿ ಒಂದು ಕೋರ್ಟ್ ಇದೆ, ಜೈಲಲಿತ ಕೋರ್ಟ್ ಅಂತ. ಏನ್ ಮಾಡೋದು ನಾವಲ್ಲಿ ನಡೆಸಿದ್ರಿ ಅಂದ್ರೆ ಅವ್ರು ಕೇಳುವ ಹಂಗೆ ಕೇಳ್ತಾರೆ, ಜೈಲಲ್ಲಿ ತಕ್ಕೊಟ್ಟ ಸರ್ ಅಂತ. ಅಲ್ಲಿ ನಡೆಸಿದ್ವಿ ನಾವು ಟ್ರಯಲ್ ಟು ಸಿ ದಟ್ ಸಮಥಿಂಗ್, ಎಲ್ಲ ವಿಟ್ನೆಸ್, ಅಕ್ಯೂಸ್ಡ್ ಎಲ್ಲರೂ ಪ್ರೊಟೆಕ್ಷನ್ಗೆ. ಐ ವಾಂಟೆಡ್ ಟು ಮೆನ್ಷನ್ ಇನ್ ದಿ ಅದರ್ ಕೇಸ್ ಆಲ್ಸೋ ಟು ಸೀನಿಯರ್ ಕೌನ್ಸಿಲ್ ಚಂದ್ರಶೇಖರ್, ಸರ್ ಎಲ್ಲ ಮಾಡ್ತೀವಿ ಅಂದ್ರೆ ಬೇಕಾದ್ ಮಾಡ್ಬೋದು ಅಂತ. ಆಯ್ತಲ್ಲ, ಅದರಲ್ಲಿ ವಿ ಹ್ಯಾಡ್ ರಿಫ್ರೈನ್ಡ್ ದಿ ಮೀಡಿಯಾ ಪೀಪಲ್ ಟು ಎಂಟರ್ ಇನ್ ಟು ದಿ ಕೋರ್ಟ್ ಪ್ರೊಸೀಡಿಂಗ್ಸ್. ಸೊ ಪರಪ್ಪನ ಅಗ್ರಹಾರದಿಂದ ಜೈಲ್ ಕಡೆಗೆ ಹೋಗೋ ಕ್ರಾಸ್ ರೋಡ್ಗೆನೆ ಬ್ಯಾರಿಕೇಡ್ ಹಾಕಿ ನಿಲ್ಲಿಸ್ಬಿಟ್ಟಿದ್ವಿ. ಲಕ್ಷ್ಮೀನಾರಾಯಣ ಅಂತ ಪರಪ್ಪನಗ್ರಹಾರ ಸರ್ಕಲ್ ಇನ್ಸ್ಪೆಕ್ಟರ್, ಪೊಲೀಸ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್, ಅವ್ರು ನನ್ನ ಕೇಳಿದ್ರು, ಸರ್ ತುಂಬಾ ಜನ ಬಂದು ಗಲಾಟೆ ಮಾಡ್ತಿದ್ರೆ ನಿಮ್ಗೆ ಯಾರು ಹೇಳಿದ್ರು ಬ್ಯಾರಿಕೇಡ್ ಹಾಕಕ್ಕೆ? ಹಂಗೆ ಹಿಂಗೆ ಅದನ್ನೆಲ್ಲ ಹಿಂಗೆ ಮಾಡ್ತೀವಿ, ಬ್ಯಾರಿಕೇಡ್ ಮುರುಗ್ ಒಳಗೆ ಬರ್ತೀವಿ ಅಂತ ಮೀಡಿಯಾದವ್ರೆ ಕೇಳ್ತಾರೆ ಅಂತ. ಅವ್ರಿಗೆ ಹೇಳು ಇಂಥ ಜಡ್ಜ್ ಹೇಳಿದ್ದಾರೆ ಅಂತ, ಅವ್ರೇನು ಮಾತಾಡಲ್ಲ ಸುಮ್ಮನಾಗ್ಬಿಡ್ತಾರೆ. ನನ್ನ ಹೆಸರು ಹೇಳ್ಬೇಕು ನೀನು ಅಂತಂದು. ಲಕ್ಷ್ಮೀನಾರಾಯಣ ಸೆಡ್ ದಿ ಸೇಮ್ ಥಿಂಗ್ ವಿತ್ ಇನ್ ಟೂ ಮಿನಿಟ್ಸ್ ಆಲ್ ಕಮೋಷನ್ ಸ್ಟಾಪ್. ದೇರ್ ಪ್ರಾಬ್ಲಮ್ ವಾಸ್ ನಾಟ್ ದಟ್, ದೇರ್ ಪ್ರಾಬ್ಲಮ್ ವಾಸ್ ಒನ್ ಅದರ್ ಮೀಡಿಯಾ ಹೆಡ್ ಹೂ ವಾಸ್ ಆಲ್ಸೋ ರಿಲೇಟೆಡ್ ಟು ದಿ ಅಕ್ಯೂಸ್ ವಾಸ್ ಪ್ರೆಸೆಂಟ್ ಸಮ್ ಹೌ ಇನ್ ದಿ ಕೋರ್ಟ್ ಹಾಲ್. ದೇರ್ ಪ್ರಾಬ್ಲಮ್ ವಾಸ್ ದಟ್. ಆಯ್ತು, ನಾವು ಹೆಸರೆಲ್ಲ ಯಾಕೆ ತಕೊಳ್ಳೋದು? ಯು ಕ್ಯಾನ್ ನೋ ಹೂ ಇಟ್ ಈಸ್. ಈಸ್ ಎನ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಸ್ ವೆಲ್. ಏನ್ ಮಾಡ್ತೀರಿ ಈಗ? ಸೊ ಆಸ್ ಸೂನ್ ಐ ಅಸೆಂಬಲ್ ದಿ ಕೋರ್ಟ್ ಐ ಫೌಂಡ್ ದಟ್ ದಿಸ್ ಫೆಲೋ ಇಸ್ ದೇರ್. ಐ ಟೋಲ್ಡ್ ಯು ಮೇ ಬಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್, ದಿಸ್ ಇಸ್ ಮೈ ಕೋರ್ಟ್ ಅಂಡರ್ CRPC. ದಿ ಜಡ್ಜ್ ಕ್ಯಾನ್ ಆರ್ಡರ್ ಫಾರ್ ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್, ಯು ನೋ ದಟ್. ಸೊ ದಿಸ್ ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ದಟ್ ಐ ಆಮ್ ಆರ್ಡರಿಂಗ್ ಅದರ್ ದ್ಯಾನ್ ದಿ ಅಕ್ಯೂಸ್ಡ್ ಪ್ರಾಸಿಕ್ಯೂಷನ್ ಅಂಡ್ ಡಿಫೆನ್ಸ್ ಕೌನ್ಸಿಲ್ ಅಸಿಸ್ಟೆನ್ಸ್ ಒಂದಿಬ್ರು ಮೂರು ಜನ. ಅಲ್ಲೂ ಏನು 15 ಜನ ನಿಂತ್ಕೊಳ್ಳಕ್ಕಾಗಲ್ಲ, ಒಂದಿಬ್ರು ಮೂರು ಜನ ಅಸಿಸ್ಟೆನ್ಸು ಯಾರು ಬೇಕೋ ಅವ್ರು ಇರ್ಬೋದು, ಮಿಕ್ಕದವರೆಲ್ಲ ಹೊರಗಡೆ ಹೋಗ್ಬೇಕು. ಅಂಡ್ ಇಫ್ ಮೈ ಆರ್ಡರ್ ಇಸ್ ನಾಟ್ ಒಬೆಡ್ ಯು ವಿಲ್ ಬಿ ಪುಷ್ಡ್ ಔಟ್ ಬೈ ನೆಕಿಂಗ್ ಇಟ್ ಔಟ್. ಟೂ ಮಿನಿಟ್ಸ್ ನಲ್ಲಿ ಎಲ್ಲ ಮುಗೀತು. ಸೊ ದೇ ವರ್ ಮೋರ್ ದ್ಯಾನ್ ಸ್ಯಾಟಿಸ್ಫೈಡ್ ಬಿಕಾಸ್ ದಟ್ ಫೆಲೋ ವಾಸ್ ಆಲ್ಸೋ ಸೆಟ್. ಸೊ ಇದು ಹೆಂಗೆ ಅಂತಂದ್ರೆ, ನಂದು ಎರಡು ಕಣ್ಣು ಹೋದ್ರೂ ಪರವಾಗಿಲ್ಲ, ನಿಂದು ಒಂದು ಕಣ್ಣು ಹೋಗ್ಲಿ. ಆಲ್ ರೈಟ್, ದಿ ಟ್ವೆಂಟ್ ಆನ್ ಇನ್ ಎ ಸ್ಮೂತ್ ಮ್ಯಾನರ್, ಎವ್ರಿಥಿಂಗ್ ವೆಂಟ್ ಆನ್. ಅವ್ರು ಹೇಳಿದ್ರು, ಅವತ್ ನಾವ್ ಹೇಳಿದ್ವಿ, ನೌ ದಟ್ ದಿ ಹಿಯರಿಂಗ್ ಈಸ್ ಓವರ್ ಯು ಕ್ಯಾನ್ ಗಿವ್ ಬೋತ್ ಪ್ರಾಸಿಕ್ಯೂಷನ್ ಅಂಡ್ ದಿ ಡಿಫೆನ್ಸ್ ಕ್ಯಾನ್ ಗಿವ್ 5 minutes ಬೈಟ್ ಆರ್ 10 minutes ಬೈಟ್ ಟು ದಿ ವಾಟ್ ಹ್ಯಾಪನ್ ಇನ್ ದಿ ಕೋರ್ಟ್. ಇನ್ ಫ್ಯಾಕ್ಟ್ ಇಫ್ ಯು ಸರ್ಚ್ ದಿ ಯೂಟ್ಯೂಬ್ ದಿ ಇಂಟರ್ವ್ಯೂ ಗಿವನ್ ಬೈ ಶ್ರೀ ಹನುಮಂತರಾಯ ಟು ದಿ ಮೀಡಿಯಾ ಇಸ್ ಸ್ಟಿಲ್ ಅವೈಲೇಬಲ್. ಸುದರ್ಶನ್ ಡಿಡ್ ನಾಟ್ ಗಿವ್ ಎನಿ ಇಂಟರ್ವ್ಯೂ ಈ ವೆಂಟ್ ಅವೇ, ಅಂಡ್ ಐ ಟೋಲ್ಡ್ ದಟ್ ಇಂಟರ್ವ್ಯೂ ಶುಡ್ ಬಿ ಗಿವನ್ ಆಫ್ಟರ್ ಐ ಲೀವ್ ದಿ ಕೋರ್ಟ್ ಪ್ರೊಸೀಡಿಂಗ್ಸ್. ಯು ಅಂಡರ್ಸ್ಟ್ಯಾಂಡ್ ದಟ್? ಸಿ, ನಮ್ಗೇನು ಅವರು ಮಾಧ್ಯಮದವರು ಎನಿಮಿಗಳಲ್ಲ, ಇಲ್ಲೂ ಇರ್ತಾರೆ, ಬಂದಿರ್ತಾರೆ, ಇಲ್ಲಿ ಜಾಯಿನ್ ಆಗ್ತಾರೆ. ಕಲಬುರಗಿನಲ್ಲಿ ಇದ್ದಾಗಲೂ ಜಾಯಿನ್ ಆದರು, ಆ ಮ್ಯಾಟರ್ ಎಲ್ಲ ನಡೀತಿರುವಾಗ ಹೈಯೆಸ್ಟ್ ಪೊಲೀಸ್ ಆಫೀಸಲ್ಲಿ ಅಟ್ ಜಾಯಿನ್. ವಾಟ್ ಕ್ಯಾನ್ ಯು ಕ್ಯಾನ್ ಯು ಪ್ರಿವೆಂಟ್ ದಟ್? ನೋ, ವಿ ಆರ್ ಇನ್ ದಿ ಓಪನ್ ಕೋರ್ಟ್, ಯು ಕ್ಯಾನ್ ಡೂ ದಟ್, ಅಬ್ಸಲ್ಯೂಟ್ಲಿ ನೋ ವರಿ. ಬಟ್ ಸೆನ್ಸಿಟಿವಿಟಿ ಇರಬೇಕು, ಯಾವ ಪ್ರಕರಣಕ್ಕೆ ಎಷ್ಟು ಹೇಳಬೇಕು ಎಂಬುದು.
ದಟ್ ಇಸ್ ವಾಟ್ ದೇರ್ ಫೋರ್ ದಿ ಪ್ರಾವಿಷನ್ಸ್ ಅಂಡರ್ ದಿ ಪೋಕ್ಸೋ ಆಕ್ಟ್ ಸೇಸ್ ದಟ್ ದಿ ರೋಲ್ ಆಫ್ ದಿ ಮೀಡಿಯಾ ಪೀಪಲ್ ಅಂಡ್ ದೇ ಶುಡ್ ಎಕ್ಸರ್ಸೈಸ್ ದೇರ್ ವಿಜಿಲೆನ್ಸ್ ಡಿಲಿಜೆನ್ಸ್